ನನ್ನ ಹೆಸರು ಜಯಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀವಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಗೌರವ ಅಧ್ಯಕ್ಷರು ದಸ್ತಗಿರಿ ಶರೀಫ್ ಸರ್ ಮತ್ತು ವೆಂಕಟರಮಣಪ್ಪ ಉಪಾಧ್ಯಕ್ಷರು ಗೌರವ ಸಲಹೆಗಾರ ವಿ ನಾಗರಾಜ್ರವರು ಮೊಹಮ್ಮದ್ ಬಾರಿ ಕಾರ್ಯದರ್ಶಿಗಳು ಖರೀದಿ ಸಮಿತಿ ಅಧ್ಯಕ್ಷರು ಬಿ ರಾಜೇಂದ್ರ ಬಾಬು ಅವರು ಆರ್ ಮೋಹನ್ ಕುಮಾರ್ ಆಂತರಿಕ ಲೆಕ್ಕ ಪರಿಶೋಧಕರು ಮತ್ತು ಎಲ್ ಹರೀಶ್ ಹರೀಶ್ ಕುಮಾರ್ ಸತ್ಯನಾರಾಯಣ ಹಬೀಬುಲ್ಲಾ ಖಾನ್ ಅಂಬಿಕಾ ಇತರೆ ನನ್ನ ಸಹ ನಿರ್ದೇಶಕರಿದ್ದಾರೆ ಈ ಸಂಘ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಎಸ್ವಿನಲ್ಲಿ ನೋಂದಣಿಯಾಗಿ ಬೆಂಗಳೂರು ಬಿ ಟಿ ಎಸ್ ಅನ್ನೋವಾಗ ಬೆಂಗಳೂರು ನಗರ ಸಾರಿಗೆ ಆಗಿದ್ದಾಗ ಸ್ಥಾಪನೆಗೊಂಡು ಅಧಿಕಾರಿ ವರ್ಗದವರು ಇತರೆ ಸಿಬ್ಬಂದಿ ವರ್ಗದವರು ಎಲ್ರಿಗೂ ಒಂದು ಏನಾದರೂ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಸಾಲ ಸಹಕಾರ ಕೊಡೋಂಥ ಸಂಘಗಳಿತ್ತು ಗೃಹ ಬಳಕೆ ವಸ್ತುಗಳನ್ನು ಕೊಡೋ ಸಹಕಾರ ಸಂಘಗಳಿದ್ವು ಅಂಥ ಸಮಯದಲ್ಲಿ ನಿವೇಶನಗಳು ಮನೆಗಳ ಅಪಾರ್ಟ್ಮೆಂಟ್ಸ್ ಏನಾದರೂ ನಮ್ಮ ಇವರಿಗೆ ನೌಕರ ಬಾಂಧವರಿಗೆ ಕೊಡಬೇಕು ಅಂತ ಈ ಸಂಘ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಎಸ್ವಿನಲ್ಲಿ ಸ್ಥಾಪನೆ ಆಯಿತು ಆವಾಗ ಒಂದು ಇನ್ನೂರು ಇನ್ನೂರು ಚಿಲ್ರೆ ಜನ ಸದಸ್ಯರು ಮಾತ್ರ ಇದ್ದರು ಈಗ ಸಾವಿರದ ಇನ್ನೂರ ತೊಂಬತ್ತೊಂದು ಜನ ಸದಸ್ಯರು ಮತ್ತು ಸಹ ಸದಸ್ಯರನ್ನ ಒಳಗೊಂಡಿರುತ್ತೆ ನಾವು ಮೊದಲು ಮೊದಲು ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಅರಕೆರೆ ಅಂತ ಒಂದು ಅಲ್ಲಿ ಒಂದು ಬಡಾವಣೆ ಬಿ ಟಿ ಎಸ್ ಬಡಾವಣೆ ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಸ ಹಣ ಪ ತಗೊಂಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ನೋಂದಣಿ ಮಾಡಿ ಕೊಟ್ಟಿದ್ದೀವಿ ರೀ ಬರೀ ಐದು ಸಾವಿರ ರೂಪಾಯಿಗೆ ಒಂದು ನಿವೇಶನಗಳನ್ನು ಅನ್ನೋ ತರಹ ಕೊಟ್ಟಿದ್ವಿ ಅಲ್ಲಿ ಇನ್ನೂರ ನಾಲ್ಕು ನಿವೇಶನಗಳನ್ನು ಅಭಿವೃದ್ಧಿಗೊಳಿಸ್ಕೊಂಡು ಎಲ್ರಿಗೂ ಕೊಟ್ಟಿದ್ದ ಹಂಚಿಕೆ ಮಾಡಿದ್ದೀವಿ ಅದಾದ ನಂತರ ಹಾರಗದ್ದೆ ಅಂತ ಜಿಗಣಿ ಹತ್ರ ಅಲ್ಲೊಂದು ಕೆಲವೇ ಕೆಲವು ನಿವೇಶನಗಳು ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದೀವಿ ಸದಸ್ಯ ಬಾಂಧವರಿಗೆ ಹಾಗೂ ನಂತರ ಕೆಲವು ಕಡೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ ಇದುವರೆಗೂ ಒಂಬೈನೂರು ಚಿಲ್ಲರೆ ನಿವೇಶನಗಳನ್ನು ನಮ್ಮ ಸದಸ್ಯ ಬಾಂಧವರಿಗೆ ಹಂಚಿದ್ದೀವಿ ನಮ್ಮ ಸಹಕಾರ ಸಂಘದ ಸದಸ್ಯರಂದರೆ ನೌಕರರಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೌಕರರಿಗೆ ಹಂಚಿದ್ದೀವಿ ಇನ್ನೂ ಬಿ ಎಮ್ ಆರ್ ಡಿ ಅಪ್ರೂವಲು ಬಿಡಿ ಅಂಥವು ಮತ್ತು ಅಪಾರ್ಟ್ಮೆಂಟ್ಗಳನ್ನೆಲ್ಲ ಸುಲಭ ದರದಲ್ಲಿ ನಮ್ಮ ಮಧ್ಯಮ ವರ್ಗದ ನೌಕರರ ಬಾಂಧವರಿಗೆ ಸಿಗೋ ಥರ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ ಹಾಗಾಗಿ ಇನ್ನು ಮುಂದಕ್ಕೂ ಅಂಥವನ್ನೆಲ್ಲ ಒದಗಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟರಣಪ್ಪ ಅಂತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎಂಟು ವರ್ಷದ ನಾನು ನಿರ್ದೇಶಕರಾಗಿ ಈ ಸೊ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸುಮಾರು ಎಂಟು ವರ್ಷದಲ್ಲಿ ಸುಮಾರು ಒಂದು ಮೂರು ಲೇಔಟ್ಗಳು ಮಾಡಿದ್ದೀವಿ ಸುಮಾರು ಜನಕ್ಕೆ ನಿವೇಶನ ಹಂಚಿದ್ದೀವಿ ಕಡಿಮೆ ದರದಲ್ಲಿ ಯಾಕಂದರೆ ಈಗ ಬಿ ಡಿ ಎಸ್ ಹೋಗ್ಬೇಕಂದ್ರೆ ಸುಮಾರು ಕಷ್ಟ ಇದೆ ಅಂಥದ್ರಲ್ಲಿ ನಮ್ಮಲ್ಲಿ ಸೊಸೈಟಿಯಿಂದ ಸ್ವಲ್ಪ ಕಮ್ಮಿ ರೇಟಿಗೆ ತಗೊಂಡು ಅವರಿಗೆ ತುಂಬ ಕಮ್ಮಿ ರೇಟಲ್ಲಿ ಕಾರ್ಮಿಕರಿಗೆ ಹಂಚಿಕೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿ ನಮ್ಮ ದಸ್ತಗಿರಿ ಶರೀಫ್ ಸಾಹೇಬ್ರವ್ರ ಗೌರವಾಧ್ಯಕ್ಷರು ಹಾಗೆ ಜೆ ಎಂ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸುಮಾರು ಸಾವಿರಾರು ಜನ ಕಾರ್ಮಿಕರಿಗೆ ನಿವೇಶನ ಸಿಕ್ಕಿದೆ ಯಾಕಂದರೆ ಈ ಸಮಯದಲ್ಲಿ ಒಂದು ಉದ್ಯೋಗ ಮತ್ತು ಒಂದು ನಿವೇಶನ ಸಿಗೋದು ತುಂಬ ಕಷ್ಟ ಅಂಥದ್ರಲ್ಲಿ ನಮ್ಮ ಕಾರ್ಮಿಕರಿಗೆ ಒಂದು ನಿವೇಶನ ಸಿಕ್ಕಿದರೆ ಅವ್ರಿಗೆ ಎಷ್ಟು ಅನುಕೂಲಗಳಾಗುತ್ತೆ ಅಂತ ಈ ಸೊಸೈಟಿ ಸೇವೆ ಮಾಡ್ತಾಯಿದ್ದೀವಿ ಇನ್ನು ಮುಂದೇನು ಅವರಿಗೆ ಒಳ್ಳೆಯ ಕೈಗೆಟುಕುವ ದರದಲ್ಲಿ ನಿವೇಶನಗಳು ನೀಡಬೇಕು ಅಂತ ಎಲ್ಲ ನಮ್ಮ ನಿರ್ದೇಶಕರೆಲ್ಲ ತೀರ್ಮಾನ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನು ಮುಂದೇನು ಅವರಿಗೆ ಕಾರ್ಮಿಕರಿಗೆ ಏನು ಅನುಕೂಲ ಬೇಕು ಅಂತ ಮಾಡಬೇಕು ಅಂತ ಮಾಡಿದ್ದೀವಿ ಈ ದಿನ ಸರ್ವ ಸದಸ್ಯರ ಸಭೆ ನಡೀತಾ ಇದೆ ಸರ್ವ ಸದಸ್ಯರೆಲ್ಲ ಆಗಮಿಸಿದ್ದಾರೆ ತಾವು ಆಗಮಿಸಿದರೆ ತಮಗೂ ಸಹ ಧನ್ಯವಾದಗಳು ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಸರ್ ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ ನಮ್ಮ ಅಧ್ಯಕ್ಷರು ಜಯಮ ಅವರು ಇದುವರೆಗೂ ತಮಗೆ ಏನಾದರೂ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ನಾವು ಅವರು ನೇತೃತ್ವದಲ್ಲಿ ಇದ್ದೀವಿ ಎಲ್ಲೆಲ್ಲಿ ಸೈಟ್ ಮಾಡ್ತಾ ಇದ್ದೀವಿ ಏನು ಅನ್ನೋದ್ರ ಬಗ್ಗೆ ಆಗಾಗ ನಾವು ನಮ್ಮ ಎಂಪ್ಲಾಯೀಸ್ಗೆಲ್ಲ ಮಾಹಿತಿ ಕೊಡ್ತೀವಿ ಕೊಟ್ಬಿಟ್ಟು ಎಂಪ್ಲಾಯೀಸಿಗೆ ಹೆಲ್ಪ್ ಆಗೋ ಥರ ಕಾರ್ಯ ಮಾಡ್ತೀವಿ ಅಷ್ಟು